नमस्ते वीक्षकरे नन चानल गे स्वागत बनी इवत्तु रुचि रुचियादंत क्याबेज कूट हेगे माडोदु अंत नोडोण तुम्बाने ईजी मत्ते टेस्टी आगिरुवंत ओंदु कूट इदु दिडीरागे माडबहुदु हागेने इदु दोसे इड्ली पूरी चपाती अथवा अन्न यावदक्कादरू तुम्बाने सूपर आगि होंदुत्ते तुम्बाने ओळ्ळे कॉम्बिनेशन बनी इद रेसिपी स्टार्ट माना फस्टु नानिल्लि ओंदु फुल क्याबेज रीति सेनदागि हच्चि इट्कोंडिदीनि हागे अदर जोतेगेने ओंदु अर्ध कप आगोष्टु हेसरु बेळे तगोंडिदीनि ओंदु कुक्कर् नल्लि चेन्नागि सेनदागि हच्चिदंत क्याबेज चेन्नागि तोळेदिदीनि अदन्न ओंदु कुक्कर् हाकोता इदीनि क्याबेज फुल इदे अंत अन्सुत्ते इवाग अदु बेन नंतर अदु कम्मि आगुत्ते ईग इदर जोतेगेने ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಒಂದು 50 ಗ್ರಾಂ ಅಷ್ಟು ಹೆಸರು ಬೇಳೆ ಅದರ ಜೊತೆಗೇನೆ ಒಂದು ಈರುಳ್ಳಿನ ಈ ರೀತಿ ಮೀಡಿಯಂ ಸೈಜ್ ಅಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಎರಡು ಟೊಮ್ಯಾಟೊ ಅದನ್ನು ಇದೆ ಕುಕ್ಕರ್ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಬೇಯಲಿಕ್ಕೆ ಈ ಟೈಮ್ ನಲ್ಲಿ ಉಪ್ಪು ಹಾಕೋದ್ರಿಂದ ಕ್ಯಾಬೇಜ್ ಗೆಲ್ಲ ನೀಟಾಗಿ ಉಪ್ಪು ಹಿಡಿಯುತ್ತೆ ಹಾಗೇನೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡು ಇದನ್ನು ಕುಕ್ಕರ್ನ ಲಿಡ್ ಮುಚ್ಚಿ ಎರಡು ವಿಶಿಲ್ ಬರೋಕ್ಕೆ ಬಿಡ್ತಾ ಇದ್ದೀನಿ ಈ ಕುಕ್ಕರ್ ಎರಡು ವಿಶಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ತೆಗೆದು ನೋಣ ಓಕೆ ಚೆನ್ನಾಗಿ ಕ್ಯಾಬೇಜ್ ಎಲ್ಲ ಬೆಂದಿದೆ ಇವಾಗ ಇದನ್ನು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ಸ್ಮ್ಯಾಶ್ ಮಾಡೋದಿಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ಇವಾಗ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಅದರ ಜೊತೆ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಜೊತೆಗೇನೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಅದರ ಜೊತೆಗೇನೆ ಒಂದು ಟೀಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಹಾಗೇನೆ ಧನಿಯಾ ಪುಡಿ ಒಂದು ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಚಮಚ ಇದನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಕರದ ಪುಡಿ ಬದಲು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ಇದು ಚೆನ್ನಾಗಿ ನುಣ್ಣಗೆ ರುಬ್ಬಾಗಿದೆ ಈ ರುಬ್ಬಿರುವಂಥ ಮಿಶ್ರಣನ ನಾವು ಬೇಯಿಸಿಟ್ಟಿದ್ದಂತಹ ಕ್ಯಾಬೇಜ್ ಏನಿದೆ ಅದಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ನೀಟಾಗಿ ಕ್ಯಾಬೇಜಿಗೆ ಮಿಕ್ಸ್ ಆಗಲಿ ಓಕೆ ನೀಟಾಗಿ ಮಿಕ್ಸ್ ಆಗಿದೆ ನಾವು ಮೊದಲೇ ಕ್ಯಾಬೇಜು ಮತ್ತು ಬೇಳೆ ಬೇಯುವಾಗ ಉಪ್ಪು ಹಾಕಿದ್ವಿ ಈಗೇನಾದರೂ ಉಪ್ಪು ಕಡಿಮೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಕಡಿಮೆ ಅನಿಸ್ತು ನಾನು ಅದಕ್ಕೆ ಒಂಚೂರು ಹಾಕ್ಕೊಂಡಿದ್ದೀನಿ ಉಪ್ಪಿಲಿ ಒಂದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕುದಿ ಬರೋಕೆ ಬಿಟ್ಬಿಡೋಣ ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿಲಿ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಈಗ ಇದು ಕುದಿತಾ ಒಂದು 5 ನಿಮಿಷ ಆಗಿದೆ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಚಿಕ್ಕದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದರ ಜೊತೆಗೇನೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಚಮಚ ಆಗೋಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದ ನಂತರ ಒಂದು ಎರಡು ಒಣಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೇ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೋತಾ ಇದ್ದೀನಿ ನೀಟಾಗಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕುದಿತಾ ಇರುವಂಥ ಕೂಟೇನಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಕೂಟಿಗೆ ಹಾಕಿದ್ದೀವಿ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ಕ್ಯಾಬೇಜ್ ಕೂಟ್ ರೆಡಿಯಾಗುತ್ತೆ ನೀವೇನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ಮಾಡಿದ್ರಿ ಅಂದರೆ ಅದಕ್ಕೆ ಈ ಕೂಟ್ ಮಾಡಿಕೊಂಡ್ರೆ ನೀವು ಮಧ್ಯಾಹ್ನ ಊಟಕ್ಕೂ ಇದನ್ನು ನೆಂಚ್ಕೋಬೋದು ಹಾಗೆ ಈವ್ನಿಂಗ್ ಚಪಾತಿ ತಿಂತೀರಿ ಅಂದ್ರೂ ಅದಕ್ಕೂ ಇದನ್ನು ಕಾಂಬಿನೇಷನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಮ್ಮ ಕ್ಯಾಬೇಜ್ ಕೂಟ್ ರೆಡಿಯಾಗಿದೆ ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ ಹಾಗೆ ಇನ್ನೊಂದು ಈಸಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು